ಆಮೇಲೆ ಫುಡ್ ಯಾವುದಾದರೂ ಒಳ್ಳೆ ಕ್ಯಾಟರಿಂಗ್ಸ್ ಕೇಳು ಆಮೇಲೆ ನೋ ಡ್ರಿಂಕ್ಸ್ ಪ್ಲೀಸ್ ಅಶ್ವಿನಿಗೆ ಇಷ್ಟ ಆಗಲ್ಲ ಓಕೆ ಜಿ ಡನ್ ಬಂದವರಿಗೆ ಏನಾದರೂ ಕೊಡಕ್ಕೆ ಗಿಫ್ಟ್ಸ್ ಅರೇಂಜ್ ಮಾಡು ಒಂದಿಷ್ಟು ಇಂಪಾರ್ಟೆಂಟ್ ಜನಕ್ಕೆ ನಾನೇ ಫೋನ್ ಮಾಡ್ತೀನಿ ಈ ಲಿಸ್ಟ್ ತಗೋ ಇವರಿಗೆಲ್ಲ ಫೋನ್ ಮಾಡು ಅಥವಾ ಮೆಸೇಜ್ ಮಾಡು हलो हाँ माँ एक जस्ट रीच आ गए इला इला माँ सरी आमेल फोन मारते नहीं अश्विनी बंद लो अर्जेंट आगे वो गेनर माता था नानी ने ना तेरे चिन ओके ओके चल ओके अरे अरे अब क्या बनी 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 है किधर है चला किधर है मानसी है किधर है मानसी नोटों को किधर अंता चीफ हेड ताई दरो प्लानिंग प्लानिंग ड्रीम प्रोजेक्ट प्लानिंग इन जेन्नी अदेनु यावागलू प्लानिंग मुख नोड़े अंतरिपीशन अस्ट नूडले स्टॉप कंटिन्यू ಮಾಡಬಹುದಾಗಿತ್ತು ತಾನೆ ಏ ಏನಿಲ್ಲ ಮುಗಿದಾಯ್ತು ಸೋ ಅಷ್ಟೇ ಅವಾಗಿಂದ ಪ್ಲಾನ್ ಮಾಡ್ತಾ ಇದ್ವಲ್ಲ ಸೋ ಸುಸ್ತಾ ಹೋಯ್ತು ಜೆಕೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಅಲ್ಲ ಏನ್ ಜನ್ಮ ನೋಡು ಅದೇ ಪ್ರಾಬ್ಲಮ್ ಅವಾಗ ಅವಾಗ ಗಂಡನ ಮೇಲೆ ಅನುಮಾನ ಬಂದೇ ಬರುತ್ತೆ ಏನು ಮಾಡಕಾಗಲ್ಲ ಅಲ್ವಾ ಜನೆ ಎಸ್ ಎಸ್ ಹೌದು ಟೀಮ್ ಕರೆಕ್ಟ್ ಹೇಳಿದ್ರಿ ಜೆನ್ನಿ मत्ते निम चीफ ना वैस कोण माताडक शुरू माडिद्रा है इल्ला पा नोडि अवरु सरी अंद्रे निमगे बेजारु निम सरी अंद्रे अवरिगे बेजारु नानु होर्तिनि नंगे बेकाष्ट केलस इदे हेळिद नेनपिदे ताने एल्ल नेनपिदे चीफ नोड्ता इरि हेंग आगुत्ते अंत एन विषय एन नेनपिट्कोळ्ळोदु अय्यो नम्म प्रोजेक्ट इदेयल्ल अदक्के रिलेटेड यार यार ना मीट माडक्के हेळि नि जेनिगे अदक्के आय जेनि होडु नीनु एनार इद्रे फोन माड्तीनि ओके जी बाय अदे बर्ती जेके जेन्नी या कष्ट खुशिया ऐन कथे अयो खुशिया प्रॉब्लम आनंद डिसडे सो बी हैप्पी नो बीपी नान हेळोदन्न सरिया केळिस्कोळ्ळि ई जेके माड्ता इरो सिनिमा बजेट सुमार 30 कोटि याको येनप्प हेळ्तिदिया 30 कोटिना एष्टोने इरुत्तप्प मोदलु नानु हेळोदु केळिस्कोळ्ळो जेके माताड्ता इरोदन्न नाने केळिस्कोळ्ळि ಇಷ್ಟು ದುಡ್ಡು ಹಾಕಿ ಸಿನಿಮಾ ಮಾಡಬೇಕಂದ್ರೆ ಅವನಿಗೆ ಎಲ್ಲೋ ಸರಿಯಾಗಿ ದುಡ್ಡು ಬಂದಿರಬೇಕು ಇಲ್ಲ ಅಂದ್ರೆ ಯಾರದೋ ತಲೆ ಮೇಲೆ ಚಪ್ಪಡಿ ಎಳೆದಿರಬೇಕು ಹೌದು ಜೆಕೆ ಸಿನಿಮಾ ಮಾಡೋದ್ರಿಂದ ನಮಗೇನ್ ಲಾಭ ಮಾವ ಅದೇ ವಿಷಯಕ್ಕೆ ಬರ್ತೀನಿ ಈಗ ಜೆಕೆ ನಮ್ಮ ಮನೆಯವನು ಇಷ್ಟು ದುಡ್ಡು ಹಾಕಿ ಸಿನಿಮಾ ಮಾಡ್ತಾನೆ ಅಂದ್ರೆ ಇದು ಇಂಡಸ್ಟ್ರಿಯಲ್ಲಿ ದೊಡ್ಡ ನ್ಯೂಸ್ ಆಗುತ್ತೆ ಆಗ ಜನ ಎಲ್ಲ ನಮ್ಮ ಹತ್ರ ಬಂದು ಈ ವಿಷಯ ನಿಜಾನ ನಮಗೂ ಏನಾದರೂ ಕೆಲಸ ಕೊಡ್ಸಿ ಅಂತ ಕೇಳೇ ಕೇಳ್ತಾರೆ ಹ್ಮ್ ನಾವು ಅಂತ ಬಕರಗಳನ್ನೆಲ್ಲ ಹಿಡಿದು ಬಡದು ಬಡದು ಬಾಯಿಗೆ ಹಾಕೋತೀವಿ ಅಲ್ಲೋ ಅಪ್ಪ ನಾವು ಹಿಂದೆನೇ ಬಿಸ್ನೆಸ್ ಮಾಡಿದೀವಿ ಮತ್ತೆ ಈ ಬಿಸ್ನೆಸ್ ನ ಶುರು ಮಾಡ್ಕೊತಿದೀವಾ ವೆರಿ ಗುಡ್ ವೆರಿ ಗುಡ್ ಮೇಲೆ ಸ್ವಲ್ಪ ಕೈಯಲ್ಲಿ ದುಡ್ಡೆಲ್ಲ ಓಡಾಡುತ್ತೆ
ಏಯ್ ಅಟಕಸ್ಬಿ ಸ್ವಲ್ಪ ಬಾಯಿ ಮುಚ್ಚಿಕೊಂಡಿರೋ ಜೆಕೆ ಅಷ್ಟು ದೊಡ್ಡ ಸಿನಿಮಾ ಮಾಡ್ತಾನೆ ಅಂದ್ರೆ ಅದಕ್ಕೆ ರಿಲೇಟೆಡ್ ಕೆಲಸಗಳು ಇದ್ದೇ ಇರುತ್ತೆ ಅದನ್ನ ಅವನು ಬೇರೆ ಜನರಿಗೆ ಕೆಲಸನೆಲ್ಲ ಹಂಚತಾನೆ ಜೆಕೆ ಒಬ್ಬನೇ ಎಲ್ಲ ಕೆಲಸನೂ ಮಾಡಕ ಆಗಲ್ಲ ಓ ಐ ಸಿ ಅಂದ್ರೆ ಅವರನ್ನೆಲ್ಲ ಒಟ್ಟಿಗೆ ಕ್ಯಾಚ್ ಹಾಕಬೇಕು ಅನ್ನು ಏಯ್ ಜೆಕೆ ಅತ್ರ ನಾವೇ ಹೋಗಿ ಕೆಲಸ ಕೇಳೋಣ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋಣ ಅದು ಬೆಟರ್ ಏನಾದರೂ ಕೊಡ್ಲಿ ಲೈಟಿಂಗ್ ಎಕ್ವಿಪ್ಮೆಂಟ್ ಕ್ಯಾಮೆರಾನೋ ಯಾವುದಾದರೂ ಒಂದು ಬೇಕಾಗೇ ಆಗುತ್ತೆ ಅದನ್ನೆಲ್ಲ ಸಪ್ಲೈ ಮಾಡೋ ಕೆಲಸ ಕೊಟ್ರೆ ಆಮೇಲೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ನಂಗೂ ಗೊತ್ತಿದೆ ಪೆಟ್ಟಕ್ಕೆ ಎಂಟ್ರಿ ಸಿಕ್ಕಿದ ಮೇಲೆ ಬಿಲ ತೋರೋದಂದೇ ಕೆಲಸ ಅಲ್ವಾ ಆದರೆ ಬಿಲ ತೋಡಿದೀವಿ ಅನ್ನೋದು ಗೊತ್ತಾಗದೆ ಇರೋಕ್ ತೋಡಬೇಕು ಖಜಾನೆ ಖಾಲಿ ಆದರೂ ಎಲ್ಲಿಂದ ಖಾಲಿ ಆಯ್ತು ಅನ್ನೋದು ಗೊತ್ತಾಗಬಾರದು ಆಗ ಮಾತ್ರ ನಾವು ಸೇಫ್ ಅದರ ಬಗ್ಗೆ ನೀವೆಲ್ಲ ತಲೆ ಕೆಡಿಸ್ಕೊಬೇಡಿ ನಾನು ಪ್ಲಾನ್ ಮಾಡ್ತೀನಿ ಎಲ್ಲ ಸರಿ ಮಾವ ಆದ್ರೆ ಜೆಕೆ ನಮ್ಮನ್ನ ಹತ್ರಕ್ಕೆ ಸೇರಿಸ್ಕೊಳ್ಳಲ್ವಲ್ಲ ಅದಕ್ಕೆ ಏನು ಮಾಡೋದು ಹೇಳ್ತೀನಿ ಅದಕ್ಕೂ ಏನು ಮಾಡಬೇಕು ಅನ್ನೋದನ್ನ ಹೇಳಿ ಟೈಮ್ ಬರ್ಲಿ ಹಲೋ ನಾಡಿದ್ದು ಜೆಕೆ ಮದುವೆ ವೆಡ್ಡಿಂಗ್ ಆನಿವರ್ಸರಿ ಇದೆ ಮನೆಯಲ್ಲೇ ಫಂಕ್ಷನ್ ಇಟ್ಕೊಂಡಿದ್ದಾನೆ ಹಾ ಏನು ಎಷ್ಟೊತ್ತಿಗೆ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ ನನಗೆ ಯಾರ್ಯಾರು ಬರ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಸೂಪರ್ ಸ್ಟಾರ್ ಮದುವೆ ಆನಿವರ್ಸರಿ ಅಂದರೆ ಸಾಮಾನ್ಯನ ದೊಡ್ಡ ದೊಡ್ಡವರೆಲ್ಲ ಬಂದೇ ಬರ್ತಾರೆ ಹಾಂ ಹಾಂ ಹೌದು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಹಾಂ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನಾನು ಹೋಗ್ತಾ ಇರೋ ದಾರಿ ಸರಿಯಾಗೇ ಇರುತ್ತೆ ಯಾವಾಗಲೂ ಓಕೆ ನಿನಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಇದ್ದರೆ ಹೇಳ್ತೀನಿ ನಾನು ಓಕೆ ಗುಡ್ ನೈಟ್ ಬಾಯ್ ಮೆರಿ ಅಪ್ಪ ಸೂಪರ್ ಸ್ಟಾರ್ ಮೆರಿ ಎಷ್ಟು ಮೆರಿತೀಯೋ ಮೆರಿ ಕುರಿ ಕೊಬ್ಬದಷ್ಟು ಕಟ್ಕನ್ಗೆ ಲಾಭ ಅಲ್ವಾ ವಜ್ರದ ಉಂಗುರ ಆದರೂ ತಗೊಂಬ ನೀನು ಏನು ಬೇಕಾದರೂ ನಿನ್ನ ಭವಿಷ್ಯ ಮಾತ್ರ ಏನೂ ಬದಲಾಗೋದಿಲ್ಲ ನೀನು ಹೋಗ್ತಾ ಇರೋ ರಸ್ತೆ ನಿನಗೆ ಚೆನ್ನಾಗೇ ಕಾಣ್ತಾ ಇದೆ ಜೆಕೆ ಅದು ಹಾಗೆ ಕಾಣ್ತಾ ಇರಬೇಕು ನೀನು ಇದೇ ಸರಿ ಅಂತ ಹೋಗ್ತಾ ಇರಬೇಕು ಹಾಗಾದರೆ ಮಾತ್ರ ನಮಗೆ ಒಳ್ಳೇದಾಗೋದು ನೀನು ಎಷ್ಟು ಮುಂದೆ ಹೋಗ್ತೀಯೋ ಅಷ್ಟು ನನಗೆ ಖುಷಿ ಜೆಕೆ ಯಾಕಂದರೆ ಮುಂದೆ ಹೋಗಿ ಹೋಗಿ ಆಮೇಲೆ ಬೇಕಂದರೂ ಹಿಂದೆ ಬರೋಕ್ಕಾಗಬಾರ್ದು ಮುಂದೆ ದಾರಿನೂ ಇಲ್ಲದೆ ಹಿಂದೆ ಹೋಗೋಕ್ಕೂ ಆಗದೆ ಇದ್ದಲ್ಲೇ ಒದ್ದಾಡಬೇಕು ನೀನು ಆ ಒದ್ದಾಟನ ನಾನು ನೋಡಿ ಖುಷಿ ಪಡಬೇಕು ಹ್ಞೂ ಇದೇನಿದು ನೀವೇನಿಲ್ಲಿ ಎಲ್ಲಿಗೆ ಹೋಗಿದ್ರಿ ಮೇಲೇನು ಮಾಡ್ತಾ ಇದ್ರಿ ಏನು ಮಾಡ್ತಾ ಇದೀಯಾ ಯಾಕೆ ಏನಾಯ್ತು ಕಾಣಿಸ್ತಾ ಇಲ್ವಾಯಿ ನೀರು ತರ ಕೊಟ್ಟಿದ್ದೆ ನೀವೇನಾಯಿ ಏನು ವಿಷಯ ಕೈಯಲ್ಲಿ ಮೊಬೈಲ್ ಬೇರೆ ಇದೆ ಅದು ನಿದ್ದೆ ಬರ್ತಿರ್ಲಿಲ್ಲ ಅದಕ್ಕೆ ಟೆರೆಸ್ ಮೇಲೆ ಓಡಾಡ್ತಿದ್ದೆ ಅಲ್ಲಿ ಒಳ್ಳೆ ಗಾಳಿ ಇದೆ ನೋಡು ಅದಕ್ಕೆ ಓ ಹೌದಾ ಅದು ಸರಿನೇ ಬಿಡಿ ಆಯಿ ನಮ್ಮ ರೂಮಲ್ಲಿ ಎ ಸಿ ಬೇರೆ ಇಲ್ಲ ಇದ್ದಿದ್ರೆ ಅಲ್ಲೇ ಇರ್ಬೋದಾಗಿತ್ತು ನಿಮಗೆ ತೊಂದರೆ ಆಗುತ್ತೋ ಏನೋ ಹಾಗಂದ್ರೆ ಏನು ಏನಿಲ್ಲ ಆಯಿ ಏನಿಲ್ಲ ಬಿಡಿ ಸುಮ್ಮನೆ ಹೇಳಿದೆ ಅಷ್ಟೆ ಸುಳ್ಳು ನಾಟಕ ಮಾಡೋರ್ನ ತಿದ್ದೋಕ್ಕಾಗತ್ತ ಏನಶ್ವಿನಿ ಏನು ಯೋಚನೆ ಮಾಡ್ತಾ ಇದೀಯಾ ಇಲ್ಲ ಆಯ್ ಏನೂ ಇಲ್ಲ ನೀವು ಹೋಗಿ ರೂಮಲ್ಲಿ ಮಲಗಿ ರಾತ್ರಿ ಹೊತ್ತು ಹುಷಾರು
ಟೆರೆಸ್ ಆಗಿದ್ದಕ್ಕೆ ಪರವಾಗಿಲ್ಲ ಬಾಗಲ್ ತಕೊಂಡ ಎಲ್ಲಾದರೂ ಹೋಗಿದ್ದಿದ್ರೆ ಏನು ಆಗ್ತಾ ಇತ್ತು ಏನೋ ಕಳ್ಳರ ಕಾಟ ತುಂಬಾ ಜೋರಾಗಿದೆ ಆಯಿ ಯಾವ ಹೊತ್ತಿಗೆ ಯಾರು ಯಾವ ವೇಷದಲ್ಲಿ ಬಂದು ಏನೆಲ್ಲಾ ಕದ್ದುಕೊಂಡು ಹೋಗ್ತಾರೆ ಅನ್ನೋದು ಗೊತ್ತೇ ಆಗಲ್ಲ ಇಲ್ಲ ಇಲ್ಲ ಹೊರಗೆ ಎಲ್ಲೂ ಹೋಗಲ್ಲ ನಾನು ಒಳಗೆ ಇರ್ತೀನಿ ಯಾವಾಗಲೂ ಅಷ್ಟೇ ಯಾವಾಗಲೂ ರಾತ್ರಿ ಎಲ್ಲ ಹೀಗೆ ಹೆಚ್ಚರ ಇರ್ತೀರಾ ಒಳ್ಳೆದಲ್ಲ ಆಯಿ ವಯಸ್ಸಾಗ್ತಾ ಇದೆ ನಿಮಗೆ ಬೇಗ ಎದ್ದು ಬೇಗ ಮಲಗಿದ್ರೆ ಮನಸ್ಸು ಚೆನ್ನಾಗಿರುತ್ತಂತೆ ಗುಡ್ ನೈಟ್ ಗುಡ್ 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 ಅಶ್ವಿನಿ ನಿನ್ನನ್ನ ಮಟ್ಟ ಹಾಕೋದು ಜೇಕೆನ ಎದುರು ಹಾಕೋಳೋಕ್ಕಿಂತನೂ ಕಷ್ಟ ಅನ್ನೋ ಸತ್ಯ ಇವತ್ತು ನನಗೆ ಗೊತ್ತಾಯಿತು ಬಹಳ ಕಷ್ಟ ಇದೆ ಇನ್ಮೇಲೆ ನಾನು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನಿನ್ನ ವ್ಯಂಗ್ಯದ ಬಾಣ ನನಗೆ ಚುಚ್ತಾ ಇದ್ರೆ ಅರ್ಥನೇ ಆಗದಿರೋಷ್ಟು ದಡ್ಡಿ ನಾನಲ್ಲ ಚೆನ್ನಾಗಿದೆಯೇನೋ ನನ್ನೇ ಕೇಳಿದ್ರ ನಿನ್ನನ್ನು ಬಿಟ್ರೆ ನನ್ನ ಎದುರುಗಡೆ ಯಾರೂ ಇಲ್ಲ ನಿನಗೆ ಕೇಳಿತ್ತು ಒಂದು ನಿಮಿಷ ಹಾಗೆ ನಿಂತ್ಕೊಳ್ಳಿ ಏನು ಮಾಡ್ತಾ ಇದೀಯಾ ಏನಿಲ್ಲ ನಿಮ್ಗೊಂದು ದೊಡ್ಡ ನಮಸ್ಕಾರ ಮಾಡಬೇಕು ಅನ್ನಿಸ್ತು ಅದಕ್ಕೆ ಮಾಡಿದೆ ನೀವು ಬೇಡ ನಿಮ್ಮ ಸವಾಸನೂ ಬೇಡ ನನ್ನ ಮಾತಾಡ್ಸೋಕ್ಕೆ ಬರಬೇಡಿ ನೀವು ಇಡೀ ಜನ್ಮಕ್ಕಾಗೋಷ್ಟು ಬುದ್ಧಿ ಒಂದೇ ಒಂದು ದಿನದಲ್ಲಿ ನಿನ್ನಿಂದಾಗಿ ಸಿಕ್ಕಿದೆ ನನಗೆ ಹೇ ಸೊ ನಾನು ಹಗಲು ಕಂಡು ಬಾವಿಗೆ ರಾತ್ರಿ ಬೀಳಲ್ಲ ಏನು ಅದೇ ಆ ಹಗಲು ಕಂಡು ಬಾವಿಗೆ ರಾತ್ರಿ ಬಾವಿ ಹಗಲು ರಾತ್ರಿ ರಾತ್ರಿ ಕಂಡು ಬಾವಿ ಅದೇನೋ ಇರಲಿ ಬಿಡಿ ನಾನು ನಿಮ್ಮ ತಂಟೆಗೆ ಬರಲ್ಲ ನಿಮ್ಮ ಸವಾಸ ಮಾಡೋಕ್ಕಿಂತ ಊರಾಚಡೆಗೆ ಹೋಗಿ ಸನ್ಯಾಸಿ ಆದ್ರೂ ತುಂಬ ಪ್ರಾಫಿಟ್ ಇದೆ ಸೊ ನಮೋ ನಮ ನನ್ನಿಂದ ನಿನಗಿಷ್ಟು ಜ್ಞಾನೋದಯ ಆಯ್ತಲ್ಲ ಸಂತೋಷ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಪಕ್ಕದಲ್ಲೆಲ್ಲೋ ಸುಟ್ಟು ವಾಸನೆ ಬರ್ತಾ ಇರುತ್ತೆ ನನ್ನ ಬಿಟ್ಬಿಡಿ ನಿಮ್ಮ ಅತ್ಯಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು ನಮೋ ವೆಂಕಟೇಶ ನಮೋ ತಿರುಮಲೇಶ ನನ್ನ ಬಗ್ಗೆ ನಿನಗಿರೋ ಥರ ಮನೇಲಿ ಎಲ್ರಿಗೂ ಭಯ ಇದ್ರೆ ಎಷ್ಟು ಚೆನ್ನಾಗಿರೋದು ಏ ಕೃಷ್ಣ ಇರಪ್ಪ ಇರು ಇರು ತಗೋ ಏನಪ್ಪ ಕೃಷ್ಣ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಲ್ಲೋ ರೆಡಿ ಆಗಿ ಹೊರಟ್ಬಿಟ್ಟಿದ್ಯಾ ಕೆಲಸ ಮಾಡ್ಬೇಕಲ್ಲ ಆಯಿ ಮನೆಯಲ್ಲೇ ಕೂತಿದ್ರೆ ಗೊತ್ತಲ್ವಾ ಎಲ್ಲ ಕರ್ಗೋಗ್ತಾ ಇರುತ್ತೆ ದುಡಿದ್ರೆ ತಾನೇ ಎಲ್ಲ ಸಿಗೋದು ನಿನಗೇನಪ್ಪ ಮೂರು ತಲೆಮಾರು ಕೂತ್ ತಿಂದ್ರೂ ಕರಗಲ್ಲ ಆದ್ರೂ ನಿನ್ ಸಿಕ್ಕ ಸಿಕ್ಕಾಗಿ ಖರ್ಚು ಮಾಡಲ್ಲ ತುಂದು ವೆಚ್ಚ ಮಾಡಲ್ಲ ಒಳ್ಳೇದಪ್ಪ ಅದು ಒಳ್ಳೇದು ಹೌದು ಇವತ್ತೇನು ಕೆಲಸ ಮದುವೆ ಆಗಿ ವರ್ಷದ ಸಂಭ್ರಮಕ್ಕೆ ಏನೋ ತಯಾರಿ ಇದೆಯಾ ಹೇಗೆ ಹಾಗೇನಿಲ್ಲ ಆಯ್ ಅದೆಲ್ಲ ಅದ್ರ ಪಾಡಿಗೆ ರೆಡಿ ಆಗುತ್ತೆ ಜನಿಗೆ ಹೇಳಿದೀನಿ ಎಲ್ಲ ಮಾಡೋದಕ್ಕೆ ಇದು ನನ್ನ ಸಿನಿಮಾ ಕೆಲಸ ಅದಕ್ಕೋಸ್ಕರ ಹೊರಟಿದ್ದೀನಿ ನನಗೂ ಮನೇಲಿ ಕೂತು ಕೂತು ಬೇಜಾರಾಗೋಗಿದೆ ಆದಷ್ಟು ಬೇಗ ಸಿನಿಮಾ ಶೂಟಿಂಗ್ ಶುರು ಮಾಡಬೇಕು ದಿನ ಕ್ಯಾಮ್ರಾ ಎದುರಿಗೆ ಇದ್ದು ಇದ್ದು ಸುಮ್ಮನಿರೋಕ್ಕೆ ತುಂಬ ಕಷ್ಟ ಆಗುತ್ತೆ ನೀನೋ ನಿನ್ನ ಶೂಟಿಂಗು ನನಗಂತೂ ಒಂದೂ ಅರ್ಥ ಆಗಲ್ಲಪ್ಪ ಹೌದು ನನಗೊಂದು ಆಸೆ ಇದೆ ನನಗೊಂದ್ಸಲ ನೀನ್ ಶೂಟಿಂಗ್ ಕರ್ಕೊಂಡು ಹೋಗ್ತೀಯಾ ಅಯ್ಯೋ ಅದಕ್ಕೇನು ಇನ್ನೇ ನನ್ನ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕರ್ಕೊಂಡು ಹೋಗೇ ಹೋಗ್ತೀನಿ ಬರ್ತೀನಪ್ಪ ನಾನು ಖಂಡಿತ ಬರ್ತೀನಿ ಓಕೆ ಹೊರಡ್ತೀನಿ ನಾನು ನೆನಪಿದೆ ತಾನೆ ಅಶ್ವಿನಿಗೆ ನಾಳೆ ಪ್ರೋಗ್ರಾಮ್ ಬಗ್ಗೆ ಏನು ಹೇಳ್ಬೇಡಿ ಹೌದು ನಾಳೆ ಏನಿದೆ ಎಷ್ಟೊತ್ತಿಗಿದೆ ಏನಿಲ್ಲ ಅಯ್ಯ ಒಂದು ಸಣ್ಣ ಪಾರ್ಟಿ ಅಷ್ಟೇ ಸಂಜೆ ಹೊತ್ತಿಗೆ ಹಾ ಓಕೆ ಬರ್ತೀನಿ ನಾನು ಬಾಯ್ ಟಾಟಾ
ಸಣ್ಣ ಪಾರ್ಟಿಯಲ್ಲಿ ಯಾವ ವಿಷಯನ ದೊಡ್ಡದು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಸೂಪರ್ ಸ್ಟಾರ್ ಜೆಕೆ ನಡಿಲಿ ನಡಿಲಿ ಪಾರ್ಟಿ ನಡಿಲಿ ಮತ್ತೆ ಚೆನ್ನಾಗಿದೆ ಸುಲ್ತಾನ್ ತುಂಬಾ ದಿನದಿಂದ ನೆಮ್ಮದಿಲ್ಲಿದೆ ಅನ್ಸುತ್ತೆ ಇವತ್ತು ಸ್ವಲ್ಪ ಚಟಬಡಿಕೆ ಶುರುವಾಗಿರಬೇಕು ಬೆಳಗಿಂದಾನೆ ಅಲ್ವಾ ಹಲೋ ಏನು ಹಾಗಂದ್ರೆ ಏನು ಗೊತ್ತಾ ಸುಲ್ತಾನ್ ಮನೆಯಲ್ಲಿ ಮಕ್ಕಳು ಗಲಾಟೆ ಮಾಡ್ತಾನೆ ಅವರ ಪಾಡಿಗೆ ಅವರು ಸುಮ್ಮನೆ ಇದ್ಬಿಟ್ರೆ ಅಪ್ಪ ಅಮ್ಮ ಅವರು ನೀನು ಓಡಿಯಲ್ಲ ಬೈಯಲ್ಲ ಸುಮ್ಮನೆ ಇದ್ಬಿಡ್ತಾರೆ ಆದ್ರೆ ಮಕ್ಕಳಿಗಾಗಿರಕ್ಕೆ ಇಷ್ಟ ಆಗಲ್ಲ ಯಾಕೆ ಹೇಳೋ ಅವರು ಏನಾದರೂ ಗಲಾಟೆ ಮಾಡಿ ಕಿರ್ಚಾಡೋದು ಅದು ಇದು ಮಾಡಿದ್ರೇನೆ ಅಪ್ಪ ಅವರಿಗೆ ಚಾಕ್ಲೇಟ್ ಕೊಡೋದು ಅಮ್ಮ ಮುದ್ ಮಾಡೋದು ಇಂಗ್ಲಿಷ್ ನಲ್ಲಿ ಅದಕ್ಕೆ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಅಂತಾರೆ ಕನ್ನಡದಲ್ಲಿ ಏನಂತಾರೆ ಅದನ್ನ ನೀನೇ ಡಿಕ್ಷನರಿ ನೋಡಿ ತಿಳ್ಕೋ ಇದು ಪಾಪ ಇದೆ ಸಮಸ್ಯೆ ಇದೆ ಅಂತ ಹೇಳಕ್ಕೆ ಇಷ್ಟೆಲ್ಲ ಹೇಳಬೇಕಾಯ್ತು ಅರ್ಥ ಆಯ್ತಾ ಇದು ಯಾವುದು ಹೊಸ ಸಿನಿಮಾ ಡೈಲಾಗ ನೀನೇ ಬರ್ಕೊಂಡ್ಯಾ ಚೆನ್ನಾಗಿದೆ ಇನ್ನು ಇದೇ ತರ ಡೈಲಾಗ್ ಬರೆಯಕ್ಕೆ ಟ್ರೈ ಮಾಡು ಏನಾದರೂ ವರ್ಕೌಟ್ ಆಗ್ಬೋದು ಓ ಇಸ್ ಇಟ್ ಥ್ಯಾಂಕ್ ಯು ಸುಲ್ತಾನ್ ನಿನ್ನ ಸಲಹೆನ ಗೌರವಪೂರ್ವಕವಾಗಿ ಸ್ವೀಕರಿಸಿ ತಿರಸ್ಕರಿಸಲಾಗಿದೆ ಸಲಹೆನ ಕೊಡೋರು ಕೊಟ್ರೇನೆ ತಗೊಳ್ಳಲ್ಲ ಈ ಜೇಕೆ ಇನ್ನು ನಿನ್ನಂತವನು ಕೊಟ್ರೆ ಅದನ್ನು ಕಾಂಪೌಂಡ್ ಆಚೆ ಇರೋ ಮರಕ್ಕೆ ತೂಗಾಕ್ತೀನಿ ಅಷ್ಟೇ ಜೇಕೆ ನೀನು ಆಡ್ತಿರೋ ಪ್ರತಿಯೊಂದು ಮಾತುಗಳು ನಿನ್ನ ಲೆಕ್ಕಕ್ಕೆ ಜಮಾ ಆಗ್ತಿದೆ ನೆನಪಿಟ್ಕೋ ಇಷ್ಟು ದಿನ ಈ ಸುಲ್ತಾನು ಸುಮ್ಮನೆ ಇದ್ದ ಯಾಕೆ ಹೇಳೋ ನೀನು ಸುಮ್ಮನೆ ಇದ್ದೆ ಏನು ಕೆಲಸ ಇಲ್ದಿರೋರ ಹತ್ರ ಈ ಸುಲ್ತಾನ್ಗೂ ಏನು ಕೆಲಸ ಇರಲ್ಲ ಈಗ ನೀನು ಸಿನಿಮಾ ಮಾಡ್ತಾ ಇದೀಯ ಅನ್ನೋದು ಗೊತ್ತಾಗಿದೆ ನನಗೆ ಈ ಜೆಕೆ ಕೂಲಿಂಗ್ ಗ್ಲಾಸ್ ಚೇಂಜ್ ಮಾಡಿದ್ರೇ ಎಲ್ಲರಿಗೂ ಗೊತ್ತಾಗುತ್ತೆ ಇನ್ನ ಸಿನಿಮಾ ಮಾಡಿದ್ರೆ ಗೊತ್ತಾಗಲ್ವಾ ಸುಲ್ತಾನ್ ಅದರಲ್ಲಿ ಏನು ವಿಶೇಷ ವಿಶೇಷ ಇಲ್ಲ ಜೆಕೆ ಸ್ಟೇಷನ್ ಉಳಿಸದೇ ಇರೋ ಹಾಗೆ ಮಾಡ್ತೀನಿ ನೋಡ್ತಾ ಇರೋ ಇನ್ಮೇಲೆ ನೀನು ಮಾಡೋ ಪ್ರತಿ ಕೆಲಸನೂ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಯಾಕಂದರೆ ಈ ಸುಲ್ತಾನ್ ಕಣ್ಣಿಂದ ಯಾವುದು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಯುಸ್ ಇಟ್ ನಿನ್ನ ಕಣ್ಣಿಂದ ಏನು ತಪ್ಪಿಸ್ಕೊಳ್ಳೋದೇ ಇಲ್ವಾ ಥ್ಯಾಂಕ್ಸ್ ಸುಲ್ತಾನ್ ಒಂದು ಕೆಲಸ ಮಾಡು ನಮ್ಮ ಮನೆಗೆ ಬಂದ್ಬಿಡು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಡ್ತೀನಿ ನನಗೂ ಟೆನ್ಷನ್ ಕಡಿಮೆ ಆಗುತ್ತೆ ಜೆಕೆ ನೂರು ಜನ ಸೆಕ್ಯೂರಿಟಿ ಗಾರ್ಡ್ ಮಧ್ಯೆ ನಿಂತ್ಕೊಂಡ್ರು ಹಣೆಗೆ ಬುಲೆಟ್ ಹೊಡೆಯೋ ಈ ಸುಲ್ತಾನ್ಗೆ ಸೆಕ್ಯೂರಿಟಿ ಕೆಲಸ ಕೊಡ್ತೀನಿ ಅಂತೀಯ ನಿನಗೆ ನಿನ್ನ ಅಭಿಮಾನಿಗಳ ವಿಜಿಲ್ಗೋಸ್ಕರ ಡೈಲಾಗ್ ಹೊಡೆದು ಹೊಡೆದು ಅಭ್ಯಾಸ ಆಗಿರಬೇಕು ಇನ್ನು ಮುಂದೆ ಇಂಥ ಮಾತನ್ನೆಲ್ಲ ನನ್ನ ಎದುರುಗಡೆ ಆಡಬೇಡ ಯಾಕಂದರೆ ನೀನಾಡಿರೋ ಪ್ರತಿ ಮಾತಿಗೂ ನಾನು ಆನ್ಸರ್ ಕೊಡ್ತಾ ಹೋದರೆ ನಿನ್ನ ಜೀವನನೇ ಸರ್ವನಾಶ ಆಗೋಗುತ್ತೆ ದುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಜೊತೆ ಅಷ್ಟೇ ಓ ಸಕ್ಕದ ಕಾಮಿಡಿ ಮಾಡ್ತೀಯಪ್ಪ ನೀನು ನಾನು ಗುಬ್ಬಿನ ಓ ಹೆಬ್ಬುಲಿಗೂ ಗುಬ್ಬಿಗೂ ಡಿಫ್ರೆನ್ಸೇ ಗೊತ್ತಿಲ್ವೇನಾ ನಿನಗೆ ಅದೇನು ಸುಲ್ತಾನ್ ಅಂತಾರೋ ನಿನ್ನ ಒಂದ್ಸಲ ಬ್ರಹ್ಮಾಸ್ತ್ರ ಬಿಟ್ಟು ನೋಡು ಅದೇ ಎದುರುಕೊಂಡು ನಿನ್ನ ಹತ್ರ ವಾಪಸ್ ಬರುತ್ತೆ ಖುಷ್ಯ ಆಮೇಲೆ ನೀನು ಸುಟ್ಟೋದ್ರೆ ನಾನು ಜವಾಬ್ದಾರಿ ಅಲ್ಲ ಬಾಯ್ ಜ್ವಾಲಾಮುಖಿನ ಸುಡೋಕ್ಕಾಗಲ್ಲ ಜೆಕೆ ಬೆಂಕಿ ಉಗುಳೋ ಹಾಗೆ ನೀನೇ ಮಾಡಿದ್ಯಾ ನಿನ್ನ ಮೇಲೆ ಕಷ್ಟ ಇದೆ ನಿನಗೆ ಗೆಟ್ ರೆಡಿ ಫಾರ್ ಇಟ್